ಯಶ್ ಅಫಾನ್ ಸಾವಿನಿಂದ ಶೋಕ ಸಾಗರದಲ್ಲಿರುವ ಸೂರಣಗಿ ಗ್ರಾಮ. ಇನ್ನು ಯಶ್ ಅಭಿಮಾನಿಗಳ ಸಾವಿಗೂ ಮುನ್ನ ನಡೆದದ್ದೇನು? ಕೇವಲ 10 ಸೆಕೆಂಡ್ ನಲ್ಲಿ ಘನಘೋರ ದುರಂತ ನಡೆಯಿತು. ಕರೆಂಟ್ ಶಾಕ್ ಹೊಡಿತಾ ಇದ್ದಂತೆ ಚೀರಾಡಿದ್ದಾರೆ ಯುವಕರು. ಯಶ್ ಅಭಿಮಾನಿಗಳ ಸಾವಿಗೂ ಮುನ್ನ ನಡೆದದ್ದೇನು? ಕೇವಲ 10 ಸೆಕೆಂಡ್ ನಲ್ಲಿ ಈ ಘನಘೋರ ದುರಂತ ನಡೆದು ಹೋಯಿತು. ಕರೆಂಟ್ ಶಾಕ್ ಹೊಡಿತಾ ಇದ್ದ ಹಾಗೆ ಯುವಕರು ಚೀರಾಡಿದ್ದಾರೆ. ಯಶ್ ಅಭಿಮಾನಕ್ಕೆ ಮಧ್ಯರಾತ್ರಿ ಬರ್ತ್ಡೇ ಆಚರಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಅಂಬೇಡ್ಕರ್ ನಗರದಲ್ಲಿ ಯಶ್ ಕಟೌಟ್ ಅನ್ನ ನಿಲ್ಲಿಸೋದಿಕ್ಕೆ ಮುಂದಾಗ್ತಾರೆ ಯುವಕರು. ಕಟೌಟ್ ಅನ್ನ ಮೇಲೆತ್ತಾ ಇದ್ದ ಹಾಗೆ ಕರೆಂಟ್ ಶಾಕ್ ಆಗಿ 3 ಯುವಕರು ಮೃತಪಟ್ಟಿದ್ದಾರೆ. ಪ್ಲೀಸ್ ಲೇ ಅಪ್ಪ, ಕೈ ಮುಗಿತಲ್ಲ ಅಣ್ಣ. ಕರೆಂಟ್ ಹೊಡಿದ್ರಿ ಸರ್? ಕರೆಂಟ್ ಮಂಜು ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ, ಶವಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಗ್ರಾಮಸ್ಥರು. 3 ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ನಿನ್ನೆ ರಾತ್ರಿ ಆದಂತಹ ಘಟನೆ, ನಟ ಯಶ್ ಬರ್ತ್ಡೇ ಹಿನ್ನೆಲೆಯಲ್ಲಿ ದೊಡ್ಡದಾದಂತಹ ಕಟೌಟ್ ಅನ್ನ ಹಾಕಬೇಕು ಅಂತ ಫ್ಲೆಕ್ಸ್ ಅನ್ನ ಮೇಲಕ್ಕೆ ಎತ್ತುತ್ತಾರೆ. ಎತ್ತುತ್ತಾ ಇದ್ದ ಹಾಗೇನೆ ಅಲ್ಲಿ ವಿದ್ಯುತ್ ಪ್ರವಹಿಸುತ್ತೆ ಫ್ಲೆಕ್ಸ್ಗೆ. ಅದನ್ನ ಹಿಡಿದಂತಹ ಯುವಕರು, ಅವ್ರಿಗೆ ಶಾಕ್ ಹೊಡೆಯುತ್ತೆ. ತಕ್ಷಣವಾಗಿಯೇ ಬಿದ್ದು ಬಿಡ್ತಾರೆ, ಅಮ್ಮ ಅಮ್ಮ ಅಂತ ಕಿರ್ಚಿಕೊಳ್ತಾರೆ. ಆದರೆ ಕೇವಲ 10 ಸೆಕೆಂಡ್ ನಲ್ಲಿ ಎಲ್ಲವೂ ಕೂಡ ಮುಗಿದಿದೆ. ಈ ವಿಷಯ ತಿಳಿತಾ ಇದ್ದ ಹಾಗೆ ನಟ ಯಶ್ ಈಗ ಗ್ರಾಮದತ್ತ ಪ್ರಯಾಣ ಬೆಳೆಸಿದ್ದಾರೆ. ಮೂವರು ಯುವಕರ ಮೃತದೇಹದ ಅಂತಿಮ ಯಾತ್ರೆಯನ್ನ ಮಾಡಿ ಈಗಾಗಲೇ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ ಕುಟುಂಬಸ್ಥರು, ಹಾಗೇನೆ ಗ್ರಾಮಸ್ಥರು. ಮೃತರ ಅಂತಿಮ ಯಾತ್ರೆಯ ದೃಶ್ಯವನ್ನ ಒಂದು ಕಡೆ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಸೂರಣಗಿ ಗ್ರಾಮದತ್ತ ನಟ ಯಶ್ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗ್ರಾಮವನ್ನ ತಲುಪ್ತಾರೆ, ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾರೆ, ಮೃತ ಅಭಿಮಾನಿಗಳ ಕುಟುಂಬಸ್ಥರ ಕಷ್ಟವನ್ನ ಆಲಿಸ್ತಾರೆ. ಈಗಾಗಲೇ ಯುವಕರ ಸಾವಿಗೆ ಮರುಕ ಪಟ್ಟಿದ್ದಾರೆ ನಟ ಯಶ್. ಕುಟುಂಬಸ್ಥರನ್ನ ಭೇಟಿ ಆಗ್ತೀನಿ, ಮಾತನಾಡ್ತೀನಿ ಅಂತ ಹೊರಟು ಬಂದಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಗ್ರಾಮವನ್ನ ತಲುಪ್ತಾರೆ. ಯಶ್ ಕಟೌಟ್ ಕಟ್ಟುವಾಗ 3 ದಾರುಣ ಅಂತ್ಯ ಕಂಡಿದ್ದಾರೆ. ನೀನು ಕೆಲವೇ ಕ್ಷಣಗಳಲ್ಲಿ ಸೂರಣಗಿ ಗ್ರಾಮಕ್ಕೆ ನಟ ಯಶ್ ಭೇಟಿಯನ್ನ ಕೊಡಲಿದ್ದಾರೆ. ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ಬಂದಿಳಿದಂತಹ ಯಶ್ ಗ್ರಾಮದತ್ತ ಪ್ರಯಾಣಿಸಿದ್ದಾರೆ. ನೀನು ಕೆಲವೇ ನಿಮಿಷಗಳಲ್ಲಿ ಗ್ರಾಮವನ್ನು ತಲುಪ್ತಾರೆ. ಹೀಗಾಗಿ ಪೊಲೀಸರು ಕೂಡ
ಸಕಲ ರೀತಿಯಲ್ಲಿ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಗದಗದ ಸೂರಡಿಗಿ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಇದೆ. ಮೃತರ ಮನೆಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳ್ತಾರೆ ನಟ ಯಶ್. ಯಶನ ನೋಡೋದಕ್ಕೆ ಅಂತಲೇ ಅಕ್ಕಪಕ್ಕದ ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಆಗಮಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿಯೇ ಬೀಡ್ಬಿಟ್ಟಿದ್ದಾರೆ, ಭದ್ರತೆಯನ್ನ ಕೈಗೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ನೀನು ಕೆಲವೇ ನಿಮಿಷಗಳಲ್ಲಿ ನಟ ಯಶ್ ಗ್ರಾಮವನ್ನ ತಲುಪ್ತಾರೆ. ಹಾಗಾಗಿ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೇ ಇರೋ ನಿಟ್ಟಿನಲ್ಲಿ, ಕಾರಣ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಅಲ್ಲಿ ಬಂದಿದ್ದಾರೆ. ಅಕ್ಕಪಕ್ಕದ ಊರುಗಳಿಂದ ಗ್ರಾಮಸ್ಥರು ಬಂದಿದ್ದಾರೆ. ಮತ್ತೊಂದು ಕಡೆ ಬ್ಯಾರಿಕೇಡ್ ಅನ್ನ ಅಳವಡಿಸಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿಯೇ ಎಲ್ಲ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಂಡು ನಟ ಯಶ್ ಅವರ ಬರುವಿಕೆಗಾಗಿ ಕಾಯಲಾಗ್ತಾ ಇದೆ. ಯಶ್ ಅನ್ನ ನೋಡೋದಿಕ್ಕೆ ಅಂತಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಯಶ್ ಫ್ಯಾನ್ಸ್ ಸಾವಿನಿಂದ ಈಗಾಗಲೇ ಸೂರಣಗಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಯಶ್ ಅವರು ಕೂಡ ಗ್ರಾಮಕ್ಕೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ ಅವರನ್ನ ನೋಡೋದಿಕ್ಕೆ ಅಂತ. ಅಲ್ಲಿ ನೂಕು ನುಗ್ಗಲು ಉಂಟಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ, ಭದ್ರತೆಯನ್ನ ಮಾಡಿದ್ದಾರೆ. ಸೂರಣಗಿ ಗ್ರಾಮಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಭೇಟಿಯನ್ನು ಕೊಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಅದಾದ ನಂತರ ಅವರು ಬರೋದು ಬಹುತೇಕ ಕನ್ಫರ್ಮ್ ಆಗಿದೆ. ಹೀಗಾಗಿ ಸೂರಣಗಿ ಗ್ರಾಮದಲ್ಲಿ ತಾವೇನು ಗಮನಿಸ್ತಾ ಇದ್ದೀರಾ, ಪೊಲೀಸ್ ಬಂದೋಬಸ್ತ್ ಕೂಡ ಈಗಾಗಲೇ ಸಾಕಷ್ಟು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಅಂದರೆ ಹುಬ್ಬಳ್ಳಿ ಮೂಲಕ ರಸ್ತೆ ವಿಶೇಷ ವಿಮಾನದ ಮೂಲಕ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ರಸ್ತೆ ಮಾರ್ಗವಾಗಿ ಅವರು ಸೂರಣಗಿ ಗ್ರಾಮಕ್ಕೆ ಬರ್ತಾರೆ. ಹೀಗಾಗಿ ಹೆಚ್ಚಿನ ಜನ ಗ್ರಾಮಕ್ಕೆ ಭೇಟಿಯನ್ನು ಕೊಡುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಪೊಲೀಸರು, ಒಬ್ಬ DYSP, 5 CPI ಸೇರಿದಂತೆ 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು, ಜೊತೆಗೆ DR ವಾಹನದ ಕೂಡ ಬಂದಿದೆ. ಇಲ್ಲೆಲ್ಲ ವ್ಯವಸ್ಥೆಯ ಉಸ್ತುವಾರಿಯನ್ನು ನೋಡಿಕೊಳ್ಳಿಕ್ಕೆ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಅಂದರೆ ಘಟನೆಯಲ್ಲಿ ಅಂದರೆ ಈ ಯಶ್ನ ಕಟೌಟ್ ಹಾಕುವಂಥ ಸಂದರ್ಭದಲ್ಲಿ ಮೂವರು ಮೃತಪಟ್ಟಿದ್ದರು. ಅವರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ, ಅವರ ಕುಟುಂಬವನ್ನು ಮಾತನಾಡಿಸ್ಲಿಕ್ಕೆ ಯಶ್ ಅವರು ಬರ್ತಾ ಇದ್ದಾರೆ. ಅವ್ರನ್ನ ಯಶ್ ಅವ್ರನ್ನ ನೋಡಬೇಕು, ಜೊತೆಗೆ ಅವರ ಅಭಿಮಾನಿಗಳ ಕುಟುಂಬಕ್ಕೆ ಸಂತೈಸಬೇಕು ಅನ್ನೋ ಕಾರಣಕ್ಕೇನು ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತಾನೆ. ಘಟನೆ ನಿಮ್ಮ ಗಮನಕ್ಕೂ ಬಂತು, ಬಂದಿದ್ದಿರಿ, ಎಲ್ಲ ಮಾತಾಡಿಸಿದ್ರೆ ಹೆಂಗೆ? ಇಲ್ಲ, ನಾನು ಬೆಳಿಗ್ಗೆ ನನಗೆ ಗೊತ್ತಾಯಿತು ಅಹಿತಕರ ಘಟನೆ, ಇದ್ರ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಬರ್ಬೋದು, ಸಾಂತ್ವನ ಹೇಳ್ಬೋದು, ಎಲ್ಲ ಇದು ಮಾಡ್ಬೋದು, ಬಟ್ ಹೋದಂಥ ಜೀವ ಅಂತರೂ ಯಾರ ಕಡೆಯಿಂದ ತೊಗೊಂಬರೋಕ್ಕಾಗಲ್ಲ. ಆ ನೋವನ್ನು ಭರಿಸುವಂಥ ಶಕ್ತಿ ಆ ಕುಟುಂಬಕ್ಕೆ ಇರಲಿ ಅಂತ ಪ್ರಾರ್ಥನೆ ಮಾಡ್ಬೋದು. ಭೇಟಿಯಾದರೆ ಅವರು ಫ್ಯಾನ್ಸ್ಗೆ, ಅವರು ಮನೆಗಳಿಗೆ ಭೇಟಿಯಾಗಿ ಮಾತಾಡಿ ಹೋಗಿ ಸಾಂತ್ವನ ಅದನ್ನು ಹೇಳಿದ್ವಿ. ಇವತ್ತಿನ ದಿವಸ ಆದಂಥ ಘಟನೆ ಕುರಿತು ವಿಷಾದಿಸುತ್ತೇವೆ. ಹಾಗೂ ಮತ್ತೇನಂತಂದು ಹೇಳಿದ್ರೆ ದೂರವಾಣಿ ಮುಖಾಂತರ ರಾಜ್ಯಾಧ್ಯಕ್ಷರಿಗಾಗ್ಬೋದು, ರಾಷ್ಟ್ರಾಧ್ಯಕ್ಷರಾಗ್ಬೋದು, ನಮ್ಮ ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಬಳಗದ ಸಂಘಕ್ಕೆ ಆದಂಥ ನೋವಿನ ಸಂಗತಿಯನ್ನು ತಿಳಿಸಿದ್ದೀವಿ. ಆಲ್ರೆಡಿ ಈಗ ಅವರೆಲ್ಲನೂ ಹೇಳಿದ್ದಾರೆ, ನಾವು ಬರೋವರೆಗೂ ನೀವು ಕಾಯಿರಿ ಅಂತಂದು ಹೇಳಿ. ಸೊ ಬಾಸ್ ಬರೋವರೆಗೂ ನಾವು ಅವ್ರಿಗೋಸ್ಕರ ಕಾಯ್ತಿದ್ದೀವಿ ಇಲ್ಲಿ ಎಲ್ಲರೂ. ಸರ್ಕಾರ ಕೂಡ 2 ಲಕ್ಷ ಪರಿಹಾರ ಘೋಷಣೆ ಮಾಡೈತಿ ಅಂತಂದು ಹೇಳಿದ್ದಾರೆ. ಆದರೆ ಇದು ಏನು ಮಾಡ್ತಾರೆ ಅನ್ನೋದು ನಮಗಿನ್ನೂ ಮಾತಾಡೋಕ್ಕದು ಆಗಲ್ಲ. ಅವ್ರು ಬಂದು ಏನು ಯೋಚನೆ ಮಾಡ್ತಾರೋ, ಪೂರಾ ರಾಜ್ಯಾದ್ಯಂತ ಇದಾಗಿರೋದ್ರಿಂದ ಅವ್ರು ಏನು ಮಾಡ್ತಾರೋ ಅನ್ನೋದು ವೈಯಕ್ತಿಕವಾಗಿ ವಿಷಯ ನಮಗಂಕರು ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಭೇಟಿ ಕೊಡೋದಲ್ಲ, ಅವ್ರ ಕುಟುಂಬ ಜೊತೆಗೆ ಇರ್ತಾರೆ, ಜೊತೆಗೆ ಕೊನೆ ತನಕ ಅವ್ರ ಕುಟುಂಬ ಜೊತೆಗೆ ಇರ್ತಾರ ಅಂತ ನಾವು ಹೇಳ್ಬೋದು. ಇದು ಅಲ್ಲಿ ಅವರ ಅಭಿಮಾನಿಗಳ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳ ಮಾತಾಗಿದೆ. ಅಂದರೆ ಜೊತೆಗೆ ಅವರಿಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ಆ ಕುಟುಂಬದ ಜೊತೆಗೆ ನಿಲ್ಲುವಂಥ ಕೆಲಸವನ್ನು ಯಶ್ ಅವರು ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಈಶಾನಟ್, ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.